ಬೆಂಬಲಿಸಿ ನಡೆಯುತ್ತಿರುವ ಹೋರಾಟವನ್ನು ಯಶಸ್ವಿಗೊಳಿಸಿ ಯಶಸ್ವಿಗೊಳಿಸಿ ದೇಹಲಿಯಲ್ಲಿ ಉಪವಾಸ ಕಾರ್ಯ ಮಾಡುತ್ತಿರುವ ರೈತರ ಬೆನ್ನಿಗೆ ಮಾಡುತ್ತೇವೆ ಬೆನ್ನಿಗೆ ಸೂರ್ಯ ಹಾಕುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ ಭಾರತ ರೈತ ಸಂಘರ್ಷ ಸಮಿತಿ ವಿಜಯಪುರ ಜಿಲ್ಲಾ ಘಟಕದಿಂದ ಇಲ್ಲಿ ಅಂಬೇಡ್ಕರ್ ಚೌಕದಿಂದ ಇಲ್ಲಿ ತಕ ಮೆರವಣಿಗೆ ಬಂದಿದೆ ಕೇಂದ್ರದ ಒಂದು ಆದೇಶ ಕೇಂದ್ರದ 35 ರೈತ ಸಂಘಟನೆಗಳು 235 ಸಂಘಟನೆಗಳು ಕೂಡಿ ಜಂಟಿ ಹೋರಾಟ ನಡೆಸಿದೆ ಈ ಬೆಂಗಳೂರದಾಗ ನಿನ್ನೆ ಮೀಟಿಂಗ್ ತಗೊಂಡು ಇವತ್ತು ಇಲ್ಲಿ ಧರಣಿ ಮಾಡಬೇಕು ಅಂತ ಹೇಳಿ ಅಂಬೇಡ್ಕರ್ ಚೌಕದಲ್ಲಿ ಧರಣಿ ಮಾಡಿದೆವು ಇವತ್ತು ಕೇಂದ್ರ ಸರ್ಕಾರ ತಂದಂತ ಮೂರು ವಿಧೇಯಕಗಳನ್ನು ಭೂ ಸುಧಾರಣೆ ಕಾಯ್ದೆಗಳನ್ನು ಭೂ ಸುಧಾರಣೆ ಕಾಯ್ದೆಗಳು ನೀವು ತಂದಾರ ಎಪಿಎಂಸಿ ಕಾಯ್ದೆ ವಿದ್ಯುತ್ ಕಾಯ್ದೆ ಬೀಜ ಕಾಯ್ದೆ ಇವೆಲ್ಲ ಈ ಕಾನೂನುಗಳನ್ನು ರೈತ ವಿರೋಧಿ ಕಾನೂನುಗಳನ್ನು ಕೇಂದ್ರ ಸರ್ಕಾರ ತಂದದ ಅದು ಸಲುವಾಗ ಇವತ್ತು ಆ ಇಡೀ 17 ದಿವಸ ಆಯ್ತು ಇವತ್ತು ಸತ್ಯಾಗ್ರಹ ಕುಂತು ಅವರು ಇಡೀ ರೈತ ಚಳವಳಿ ಈ ಚಳಿದಿಂದ ಕೊಡುವ ಚಳಿವಳಿಗೆ ಕೂತು ಹೋರಾಟ ಮಾಡ್ತಾರೆ ಅದಕ್ಕಿಂತ ಸರ್ಕಾರ ಮಣದಿಲ್ಲ ಆ ಬೇಡಿಕೆಗಳನ್ನು ಏನು ಈಡೇರಿಸಬೇಕು ಅದನ್ನು ಹಿಂಪಡಿಬೇಕು ರೈತ ವಿರೋಧಿ ಕಾನೂನು ಹಿಂದುಳಿಬೇಕು ಈ ಕರ್ನಾಟಕ ಸರ್ಕಾರ ಏನು ಮಾಡ್ಯಾವ ಎಪಿಎಂಸಿ ಕಾಯ್ದೆ ಇದೇನು ಕಾಯ್ದೆ ತಂದದ ಭೂ ಸ್ವಾಧೀನ ಕಾಯ್ದೆ ಗೋಹತ್ಯೆ ಕಾಯ್ದೆ ಅದನ್ನು ವಾಪಸ್ ತಗೋಬೇಕು ಹೋರಾಟ ಮುಂದೆ ಗಂಭೀರವಾಗಿ ಹಾಕಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಬಿಎಂಸಿ ಕಾಯ್ದೆ ಮತ್ತು ಇನ್ನೊಂದು ಒಂದದ ಈಗ ಬಗರ್ ಹುಕುಮ ಅಂತ ವಿಜಯವಾಣಿ 11ನೇ ತಾರೀಕಿಗೆ ಒಂದು ಪ್ರಕಟ ಕೊಟ್ಟಾರ ಡಿ ಸಿ ಆಗಲಿ ಯಾರು ಕೊಟ್ಟಾರ ಬರೇ ಏನದು 7 ಜನ ವಿಜಯಪುರ ಎಲ್ಲ ಜಲಜದ ಎಟ್ಟು ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಭೂಮಿ ಸವಾಳು ಪರವಾಗಿ ಒತ್ತಾಯ ಮಾಡ್ತೇವೆ ಬಿಎಂಸಿ ಕಲಾದಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯದ ಉಪಾಧ್ಯಕ್ಷರು ಇದುವರೆಗೆ ಈ ಸಾಗುವಳಿ ಮಾಡಿದಂತ ಭೂ ಈ ಉತ್ತರನ ಒಂದು ಕಮಿಟಿಯನ್ನ ಮಾಡ್ತೀವಿ ನಾವು ಇಲ್ಲಿ ಅಂತೇಳಿ ಇದುವರೆಗೆ ನಮಗಿನ ಯಾವುದು ಈ ಕಮಿಟಿಯನ್ನು ಮಾಡಿಲ್ಲ 2 ವರ್ಷ ಆಯ್ತು 57 ನಂಬರ್ ಫಾರ್ಮ್ ತುಂಬಿ ಬೇಗನೆ ನಮಗ ಈ ಕಮಿಟಿಯನ್ನು ಮಾಡದೇ ಇದ್ದಲ್ಲಿ ನಾವು ನಮ್ಮ ನಮ್ಮ ಹಳ್ಳಿಯಲ್ಲಿ ನಾವು ಧರಣಿ ಸತ್ಯಾಗ್ರಹವನ್ನ ನಾವು ಹಮ್ಮಿಕೊಳ್ತೀವಿ ಅಂತೇಳಿ ಈ ವೇದಿಕೆ ಮುಖಾಂತರ ತಮಗೆ ತಿಳಿಸ್ತೀವಿ. ನನ್ನ ಹೆಸರು ಪರಶುರಾಮ್ ಮಂಟೂರ, ಕರ್ನಾಟಕ ರಾಜ್ಯ ಉತ್ತರ ಕರ್ನಾಟಕ ಪ್ರಧಾನ ಕಾರ್ಯದರ್ಶಿ ಅಂತೇಳಿ ಪ್ರಾಂತ ಈ ಕರ್ನಾಟಕ ಪ್ರಾಂತ ರೈತ ಸಂಘದ ಎಲ್ಲ ಒಕ್ಕೂಟವನ್ನ ಕೂಡಿ ನಾವು ಹೋರಾಟನ ಮಾಡ್ತೀವಿ. ರೈತರಿಗೋಸ್ಕರ ದೇಶದ 130 ಕೋಟಿ ರೈತರಿಗೆ ರೈತರ ಅನ್ನ ಏನಿವತ್ತು ಊಟ ಮಾಡ್ತಾ ಇದ್ರೆ ಎಲ್ಲಾ ಜನಗಳು ಇವತ್ತು ಅರ್ಥ ಮಾಡ್ಕೋಬೇಕಿದ್ರೆ ರೈತರ ಸಮಸ್ಯೆ ಅಲ್ಲ, ನಾಗರಿಕರ ಸಮಸ್ಯೆ. ಅವಶ್ಯಕ ವಸ್ತುಗಳ ಕಾನೂನು ತಿದ್ದುಪಡಿಯಿಂದ ಇನ್ನು ಮುಂದೆ ಎಲ್ಲ ಆಹಾರ ಧಾನ್ಯಗಳು ಬೆಲೆಗಳು ಗಗನ ಮುಟ್ತವೆ, ಜನಸಾಮಾನ್ಯರು ಕೊಂಡ್ಕೊಳ್ಳಕ್ಕೆ ಸಾಧ್ಯ ಇರಲಾರದಂತ ಪರಿಸ್ಥಿತಿ ಬರ್ತದೆ. ಇಂತಹ ಕಾನೂನುಗಳನ್ನ ಯಾರಿಗೋಸ್ಕರ ತಂದಿದ್ದಾರೆ ಇವತ್ತು ನರೇಂದ್ರ ಮೋದಿ ಅವರು? ಖಂಡಿತ ರೈತರ ಪರವಾಗಿಲ್ಲ, ಈ ದೇಶದ ಅಂಬಾನಿ ಅದಾನಿ ಅಥವಾ ಟಾಟಾ ಬಿರ್ಲಾ ಗೋಹೆಂಕಾ ಮೊಫತ್ಲಾಲ್ ಅಂತವರ ಹಿತಾಸಕ್ತಿ ಕಾರ್ಪೊರೇಟ್ ಮನೆತನಗಳ ಲಾಭಕ್ಕೋಸ್ಕರ ಇವತ್ತು ರೈತರ ಕಾನೂನುಗಳನ್ನು ತಿದ್ದುಪಡಿ ಮಾಡ್ತಾ ಇದ್ರೆ ವಿನಃ ಈ ದೇಶದ ರೈತರಿಗೋಸ್ಕರ ಅಲ್ಲ ಅಥವಾ ಕೃಷಿ ಕೂಲಿ ಕಾರ್ಮಿಕರಿಗೋಸ್ಕರ ಅಲ್ಲ. ಆದ್ರಿಂದ ಸ್ನೇಹಿತರೆ ಇವತ್ತೇನು ಹೋರಾಟ ನಡೀತಾ ಇದೆ, 18 ದಿವಸ ಆಯ್ತು ಇವತ್ತಿಗೆ, ಬಹಳ ನ್ಯಾಯಯುತವಾದಂತಹ ಹೋರಾಟ. ಇಡೀ ದೇಶದ ಜನ ಇವತ್ತು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಕೇಂದ್ರದಲ್ಲಿ ಬಂದಿರುವಂತ ಶ್ರೀಮನ್ ನರೇಂದ್ರ ಮೋದಿ ಅವರ ಸರ್ಕಾರ ಯಾವ ರೀತಿ ರೈತರನ್ನ ಮೋಸ ಮಾಡ್ತಾ ಇದೆ, ಅವರ ಬೆನ್ನಿಗೆ ಚೂರಿ ಆಗ್ತಾ ಇದಾರೆ, ಅವ್ರನ್ನ ದ್ರೋಹ ಬಗಿತಾ ಇದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಈ ದೇಶದ ರೈತರು ನಾಗರಿಕರು ಕಾರ್ಮಿಕರು ಈ ಒಂದು ಬಿಜೆಪಿ ಸರ್ಕಾರಕ್ಕೆ ಪಾಠ ಕಲಿಸ್ತಾರೆ ಕಲಿಸಲೇಬೇಕಂತೇಳಿ ಇವತ್ತು ನಾವು ಹೇಳಬೇಕಾದಂತ ಅವಶ್ಯಕತೆ ಇದೆ. ಈ ಹೋರಾಟ ಯಶಸ್ವಿಗೊಳಿಸಲಿಕ್ಕೆ ದೇಶದಾದ್ಯಂತ ಇವತ್ತು ಉಪಸತ್ಯಾಗ್ರಹ ನಡೀತಾ ಇದೆ, ಧರಣಿಗಳು ನಡೀತಾ ಇದೆ. ಅದೇ ರೀತಿ ಬಿಜಾಪುರದಲ್ಲಿ ಕೂಡ ನಾವು ಧರಣಿ ಸತ್ಯಾಗ್ರಹವನ್ನ ಮಾಡಿದ್ದೇವೆ ಇವತ್ತು. ಇದನ್ನ ಬಿ ಭಗವಾನ್ ರೆಡ್ಡಿ ರೈತ ಕೃಷಿ ಕಾರ್ಮಿಕ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರು ಬಿಜಾಪುರ. ಇವು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರದ ಎನ್ಡಿಎ ಸರ್ಕಾರ ಇವು ಇರೋದ್ರಿಂದ ಏನಾಗ್ತದೆ, ಇವತ್ತ ರೈತ ವಿರೋಧಿ ಕಾನೂನು ಜನ ವಿರೋಧಿ ಕಾನೂನುಗಳನ್ನ ಇವತ್ತು ತಲೆ ಹಾಕ್ತಾರ. ಇಷ್ಟು ನಾವು ಸತತವಾಗಿ ಹೋರಾಟ ಮಾಡುತ್ತೇವೆ. ಇಡೀ ಕರ್ನಾಟಕದಲ್ಲಿ ಇಡೀ ಭಾರತದಲ್ಲಿ ಅಖಿಲ ಭಾರತ ಸಂಘರ್ಷ ರೈತ ಸಂಘರ್ಷ ಸಮಿತಿಯಿಂದ
ಹೋರಾಟ ಧರಣಿ ಬಂದ ಲಕ್ಷಣ ಬಾಜವಾಡಿ ಮಮದಾಪುರ ಈಗ ಚಿಕೋಟ ಅವರ ಇವತ್ ಎಲ್ಲಿವರೆಗೂ ಸುಮ್ಮನೆ ಇರ್ತಾರೆ ಇವತ್ ರೈತರ ಹೋರಾಟ ಯಶಸ್ವಿ ಆಯ್ತಾ ಇದ್ದಾರೆ ಆದ್ರೂ ನಮ್ಮ ಹೋರಾಟ ಯಶಸ್ವಿ ಆಗುವವರೆಗೂ ನಮ್ಮ ಒಗ್ಗಟ್ಟನ್ನ ಇವತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ತೋರಿಸಬೇಕಾಗಿದೆ ಇವತ್ತು ರೈತರಿಗೆ ಮನುಷ್ಯನಿಗೆ ಬದುಕಕ್ಕೋಸ್ಕರ ಇವತ್ತು ಕಾನೂನುಗಳ ಬೇಕೇ ಹೊರತು ಮನುಷ್ಯನಿಗೆ ವಿರುದ್ಧವಾಗಿರ್ತಕ್ಕಂಥ ಕಾನೂನನ್ನ ಒಪ್ಕೊಳ್ಳಂಗಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮಾತನ್ನ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಹಿಂದಿನ ಮುಖಂಡರ ಜೈಪುರ ಬರ್ಕೊಡುವ ವಿನಂತಿ ಮನವಿ ಪತ್ರ ಏನಂದ್ರೆ ವಿಜಯವಾಣಿ ದಿನಪತ್ರಿಕೆಯಲ್ಲಿ 11 ಇಲ್ಲಿ ನೋಡಿ ಎಷ್ಟದಾವ ನೀವು ತಗೊಂಡು ಒಂದು ಮಹಾಮಂಡಳಿ ಅಧ್ಯಕ್ಷರಾದಂಥ ಶರ್ಮಾಜಿಯವರು ಹೊಲಮಠದ ಚಂದ್ರಕಾಂತ್ ಗದಿಗೆಯವರು ಮತ್ತು ಇವರೆಲ್ಲ ನಮಗೆ ಮೇಲಿಂದ ಆದೇಶ ಕೊಟ್ಟರು ಗಾಡಿ ಓಡಿಸಬೇಕು ಒಂದಿಂದ ಏನು ಸ್ಟ್ರೈಕ್ ಇದು ಮಾಡಿದ್ರು ತಪ್ಪಾದಾಗು ಸರ್ಕಾರ 9 ಬೇಡಿಕೆಯನ್ನು ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳು ಮತ್ತು ಇನ್ನೊಂದು COVID-19 ಒಳಗೆ ನಮಗೆ 4-5 ತಿಂಗಳ ಪಗಾರ ಕುಂದರ್ಸಿ ಕೊಟ್ಟಿದ್ದಕ್ಕೆ ಅವರಿಗೆ ತುಂಬ ಈ ಸರ್ಕಾರಕ್ಕೆ ನಾವು ಧನ್ಯವಾದವನ್ನು ಹೇಳ್ತೀವಿ ಏಕೆಂದರೆ COVID-19 ಒಳಗೆ ಕುಂಡ್ರಿಸಿ ಪಗಾರ ಕೊಟ್ಟಂಥ ಇಂಥ ಪರಿಸ್ಥಿತಿಯೊಳಗೆ ನಾವು ಸರ್ಕಾರದವರಿಗೆ ಏಕೆ ಧನ್ಯವಾದ ಹೇಳ್ತೀವಿ ಅಂದ್ರೆ ನಾವು ಜನಪ್ರತಿ ಎಲ್ಲರಿಗೂ ನಾವು ಈ ಸಂಸ್ಥೆ ನಾವು ಸೇವೆ ಮಾಡುವಂಥ ದಿನಗಳಲ್ಲಿ ಇದು ಸ್ಟ್ರೈಕ್ ಮಾಡೋದು ಭಾಳ ತಪ್ಪಾದಂತೆ ನಾವೇನು ಮಾಡಿದ್ವಿ ಗಾಡಿಗಳನ್ನು ಓಡಿಸುವಂಥ ನಿರ್ಧಾರ ತಗೊಂಡು ನಾವು ಈ ನಮ್ಮ ಯೂನಿಯನ್ ವತಿಯಿಂದ ಬೇರೆ ಸಂಘಟನೆ ಹೊರಗೆ ಗಾಡಿಗಳನ್ನು ಓಡಿಸಕ್ಕೆ ಇವತ್ತು ಎಲ್ಲ ಗಾಡಿಗಳನ್ನು ಓಡಿಸಲಾಗಿತ್ತು ಹೊರಗೆ ಹಾಕಿ ಹೆಸರು ನಂದು MH ಚಗರ್ಖೇಡ ಈ ಮಹಾಮಂಡಳಿ ನೇನು ಅಧ್ಯಕ್ಷರು ನಮ್ಮ SST ನೌಕರ ಸಂಘದ ಅಧ್ಯಕ್ಷ ರಾಜಪ್ಪ ಲಿಂಗದಡೆ 3 ದಿನ ಮಿತ್ರ ಸಂಘಟನೆ ಅವರು ಸ್ಟ್ರೈಕ್ ಮಾಡಕತ್ತಿದ್ರು ನಾವೇನು ಸ್ಟ್ರೈಕ್ ಘೋಷಣೆ ಮಾಡಿಲ್ಲ ಅವರು ಅದಕ್ಕೆ ಸ್ಟ್ರೈಕ್ ಘೋಷಣೆ ಮಾಡಿದ್ರು ನಾವು ಸುಮ್ಮ ಇದ್ದೀವಿ ಆದ್ರೆ ಅವರು ಇವತ್ತು ನಮ್ಗೆ ಸರ್ಕಾರ 9 ಬೇಡಿಕೆಗಳನ್ನ ಈಡೇರಿಸಿ ನಮಗೆ COVID-19 ಒಳಗೆ ಎಲ್ಲರಿಗೂ ನಾಗರಿಕರೆಲ್ಲ ಪವರ್ ಕೊಟ್ಟು ನಮ್ಮ ಯಡಿಯೂರಪ್ಪ ಸಾಹೇಬರಾಗಲಿ ಲಕ್ಷ್ಮಣ ಸವದಿ ಅವರಾಗಲಿ ಇಡೀ ಅವರು ಸರ್ಕಾರ ಎಲ್ಲ ನಮ್ಗೆ ಭಾಳ ಸಹಾಯ ಸಹಕಾರ ನಮ್ಮ KSRTC ನೀಡೈತಿ ಅದೇ ಥರ ನಾವು ಬೆಳಗ್ಗೆದ್ದು ನಮ್ಮ ವಿಭಾಗ ನಿಯಂತ್ರಣ ಅಧಿಕಾರಿ ಎಲ್ಲರಿಗೂ ನಮ್ಮ ಕಂಪ್ನಿಗೆಲ್ಲ ಹೇಳಿದಾಗ ನಾನು ಪ್ರತಿಯೊಂದು ದಿಪ್ಪುಗಳಿಗೆ ಫೋನ್ ಮಾಡಿ ಯಾರೂ ಉಳಿಬೇಡ್ರಪ್ಪ ಮನೆಯಾಗ ಎಲ್ಲರೂ ತಮ್ಮ ಕರ್ತವ್ಯಕ್ಕೆ ಹಾಜರಾಗಿ ಗಾಡಿ ನಡೆಸ್ರಿ ಮನೇಲಿ ಕುಂದಿರ್ಬೇಡ್ರಿ ಅಂತ ಹೇಳಿ ಎಲ್ಲರಿಗೂ ವಿನಂತಿ ಮಾಡ್ಕೊಂಡು ಸ್ವತಃ ನಾನೇ ಡ್ರೈವಿಂಗ್ ಮಾಡ್ಕೊಂಡು ಹೋಗಿ ಸ್ವತಃ ಈಗ ಒಂದು 50% ಗಾಡಿ ಓಡ್ಯಾವು ಸಾಯಂಕಾಲ ಕೂಡ ಎಲ್ಲ ಗಾಡಿ ಓಡಿಸಕ್ಕ ನಾವು ಓಡಿಸ್ತೀವಿ ಅಂತ ನಮಗೆಲ್ಲ ಹೇಳ್ಬೋದು ರಾಜಪ್ಪ ಲಿಂಗದಡೆ.